ಎಸ್ ಸಾಮಾನ್ಯವಾಗಿ ನಾವು ಆರಂಭದಲ್ಲೇ ಕೊರೋನಾ ಕುರಿತಾಗಿ ಆಘಾತಕಾರಿ ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದ್ವಿ ಆದರೆ ಇವತ್ತು ಸಮಾಧಾನಕರ ವಿಚಾರವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಹೇಳಲೇಬೇಕು ಐದು ಮಂದಿ ಕೊರೋನಾ ರೋಗಿಗಳು ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಎನ್ನುವಂತಹ ಪ್ರಮುಖವಾದ ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಐದು ಮಂದಿ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಕೋವಿಡ್ 19 ಗೆ ಸಂಬಂಧಪಟ್ಟ ಹಾಗೆ ಸೋಂಕಿಗೆ ತುತ್ತಾಗಿದ್ರು ಇವೆಲ್ಲ ಕೋವಿಡ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಅವರ ಪೈಕಿ ಐದು ಮಂದಿ ಇದೀಗ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಸೋಂಕು ಮುಕ್ತರಾಗಿದ್ದಾರೆ ಹೀಗಾಗಿ ನಾಲ್ವರನ್ನ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಈ ಮೂಲಕ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ವರು ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಮಂಗಳೂರಿನ ಬೋಳೂರು ಪ್ರದೇಶ ಕೂಡ ಸೋಂಕಿತರನ್ನ ಕಂಡಿತ್ತು ಅಲ್ಲಿನ ಒಬ್ಬ ವ್ಯಕ್ತಿ ಕೂಡ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಈ ಮೂಲಕ ಬಂಟ್ವಾಳ ಇದೀಗ ಸಂಪೂರ್ಣವಾಗಿ ಸೋಂಕು ಮುಕ್ತ ಪ್ರದೇಶವಾಗಿದೆ ಅನೇಕ ಸೋಂಕಿನ ಪ್ರಕರಣಗಳು ಬಂಟ್ವಾಳದಲ್ಲಿ ಕಂಡು ಬಂದಿದ್ವು ಆ ಎಲ್ಲ ಅಂದ್ರೆ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಸಾವಿನ ಪ್ರಕರಣಗಳು ಕೂಡ ಸಂಭವಿಸಿತ್ತು ಉಳಿದವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸಗಳಾಗಿತ್ತು ಚಿಕಿತ್ಸೆಗೆ ಸ್ಪಂದಿಸಿದಂತಹ ಎಲ್ಲರೂ ಕೂಡ ಗುಣಮುಖರಾಗಿದ್ದಾರೆ ಸೊ ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಈ ಮೂಲಕ ಬಂಟ್ವಾಳ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಕೊರೋನಾ ಸೋಂಕು ಮುಕ್ತವಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಐದು ಮಂದಿ ಮಂಗಳೂರು ಕೋವಿಡ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಈ ಬಗ್ಗೆ ವೆಲ್ನಾಕ್ ಆಸ್ಪತ್ರೆಯ ಅಧೀಕ್ಷಕರು ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಬಂಟ್ವಾಳದ ನಾಲ್ಕು ಮಂದಿ ಒಬ್ಬರು ಬೋಳೂರು ನಿವಾಸಿ ಕೋವಿಡ್ 19 ಸೋಂಕಿಗೆ ತುತ್ತಾದವರ ಪೈಕಿ ಇದೀಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಆ ಮೂಲಕ ಕೊರೋನಾ ಮುಕ್ತವಾಗಿದೆ ಈಗ ಬಂಟ್ವಾಳ ಅತಿ ದೊಡ್ಡ ಕೊರೋನಾ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಂಡಿತ್ತು ಬಂಟ್ವಾಳ ಸೊ ಆ ಒಂದು ಪ್ರದೇಶದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಎಲ್ಲರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖರಾಗಿ ತಮ್ಮ ತಮ್ಮ ಮನೆಗೆ ಈಗ ಮರಳಿದ್ದಾರೆ ಇನ್ನು ಡಿಸ್ಚಾರ್ಜ್ ಆಗಿರುವಂತಹ ರೋಗಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಬೀಳ್ಕೊಡುವಂತಹ ಕಾರ್ಯಕ್ರಮ ಕೂಡ ಆಗಿದೆ ಸೊ ಸದ್ಯಕ್ಕೆ ಈಗ ಕೋವಿಡ್ ಆಸ್ಪತ್ರೆಯಲ್ಲಿ 31 ಮಂದಿ ರೋಗಿಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ICUನಲ್ಲಿ 3 ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭಿಸ್ತಾ ಇದೆ ಇನ್ನು ಎಲ್ಲ ಕೊರೋನಾ ರೋಗಿಗಳ ಸ್ಥಿತಿ ಕೂಡ ಸ್ಥಿರವಾಗಿದೆ ಯಾವುದೇ ರೀತಿಯ ಅಪಾಯ ಇಲ್ಲ ಮೂವರು ಮಾತ್ರ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆದರೆ ಅವರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಹೀಗಾಗಿ ಹೆಚ್ಚಿನ ಆತಂಕ ಪಡುವಂತಹ ಅಗತ್ಯವಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಆಸ್ಪತ್ರೆಯಿಂದ ಈಗ ಲಭಿಸ್ತಾ ಇದೆ ವೆಲ್ನಾಕ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಸದಾಶಿವ ಶಾನುಭೋಗ್ ಅವರು ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಒದಗಿಸಿದ್ದಾರೆ ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಡೆಯಿಂದ ಪಾಸಿಟಿವ್ ಪ್ರಕರಣಗಳನ್ನು ಹೆಚ್ಚಾಗಿ ಕಾಣ್ತಾ ಇರುವ ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಈ ಒಂದು ಸೋಂಕಿನಿಂದ ಗುಣಮುಖರಾಗ್ತಾ ಇರುವಂತಹವರ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ ಎನ್ನುವಂತಹ ಸಮಾಧಾನಕರ ವಿಚಾರವನ್ನು ನಾವು ಇಲ್ಲಿ ಗಮನಿಸಬಹುದು ಗುಣಮುಖರಾಗಿ ಬಿಡುಗಡೆಗೊಳಿಸಲಾಗಿದೆ ಅದರಲ್ಲೂ ಗಮನಿಸಬೇಕಾದ ಅಂಶ ಹೇಳಿದರೆ 55 ರೋಗಿಗಳಲ್ಲಿ 3 50ಕ್ಕಿಂತ ಹೆಚ್ಚು ವಯಸ್ಸಿನವರು ಹಾಗೂ ಅದರಲ್ಲಿ ಒಬ್ಬರು ಕೋಮಾರ್ಬಿಡ್ ಇತರ ರೋಗಗಳಿಂದ ಬಳಲ್ತಿದ್ದವರು 70 ವರ್ಷದ ಮಹಿಳೆಯೊಬ್ಬರು ಡಯಾಬಿಟಿಸ್ ಮಧುಮೇಹ ರೋಗ ಹಾಗೂ ಕುರುಡುತನದಿಂದ ಬಳಲ್ತಿದ್ದರು ಹಾಗಾಗಿ 3 ರೋಗಿಗಳು 50ಕ್ಕಿಂತ ಹೆಚ್ಚು ಮೇಲ್ಪಟ್ಟವರು ಗುಣಮುಖರಾಗಿರುವುದು ನಮಗೆ ಬಹಳ ಸಂತಸದ ವಿಷಯ ಒಟ್ಟು ಇಂದು 5 ರೋಗಿಗಳು ಬಿಡುಗಡೆಗೊಂದಿರ್ತಾರೆ ಅವರಿಗೆ 14 ದಿವಸಗಳ ಹೋಮ್ ಕ್ವಾರಂಟೈನ್ ನಿರ್ದೇಶನದೊಂದಿಗೆ ಅವರನ್ನು ಬಿಡುಗಡೆಗೊಳಿಸಲಾಗಿದೆ ಈಗ ಇನ್ನೂ 31 ರೋಗಿಗಳು ಪ್ರಸ್ತುತ ಇಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಎಲ್ಲ ರೋಗಿಗಳ ಆರೋಗ್ಯ ತೃಪ್ತಿಕರವಾಗಿದೆ ಹಲೋ ನಾಗೇಶ್ ಎಸ್ ಒಂದು ಕಡೆಯಿಂದ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಮತ್ತೊಂದು ಕಡೆ ಗುಣಮುಖರಾಗ್ತಾ ಇರುವಂತಹ ಸಮಾಧಾನಕರ ವಿಚಾರವನ್ನು ಕೂಡ ನಾವು ಗಮನಿಸಬಹುದು ಸೊ ಇದೀಗ 5 ಡಿಸ್ಚಾರ್ಜ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಏನಿದೆ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೌದು ಗೌತಮ್ ಅಂದ್ರೆ ಇವತ್ತು 5 ಅಂತ ಡಿಸ್ಚಾರ್ಜ್ ಆಗಿರುವಂತದ್ದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ಸಂಪೂಲದ 4 ಮಂದಿ ಆಗಿರ್ಬೋದು ಇದರಲ್ಲಿ ಒಬ್ರು ಬೋಳೂರಿನ ನಿವಾಸಿ ಆಗಿರುವಂತದ್ದು ಒಟ್ಟು ಇವತ್ತು 5 ಮಂದಿ ಇವತ್ತು ಕೊರೋನಾ ವೈರಸ್ ನ ಮುಕ್ತ ಆಗಿರುವಂತದ್ದು ಹಾಗಾಗಿ ಕೋವಿಡ್ 19 ಇವತ್ತು ಮಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆ ಪಡೆದಿದ್ರು ಹಾಗಾಗಿ ಇವತ್ತು ಮುಂಜಾನೆ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ಅಂದ್ರೆ ಸದ್ಯದ ಮಟ್ಟಿನಲ್ಲಿ ಈಗ 31 ರೋಗಿಗಳು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈಗಾಗಲೇ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಮತ್ತು 3 ಈಗಾಗಲೇ ಅಂದ್ರೆ ಇಬ್ಬರು ಈಗ 3 ಮಂದಿಗಳು ICU ಅಲ್ಲಿ ಈಗ ಹೆಚ್ಚಿನ ಚಿಕಿತ್ಸೆ ಪಡಲಾಗುತ್ತೆ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಇವರಿಗೆ ಕೂಡ ಈಗ ಚಿಕಿತ್ಸೆಯನ್ನು ಪಡೆದು ಮತ್ತು ಈ ಸದ್ಯದಲ್ಲಿ ಇವರನ್ನು ಎಲ್ಲರ ಕೂಡ ಆರೋಗ್ಯ ಸ್ಥಿತಿಗತಿಗಳು ಈಗ
ಒಂದು ಸ್ಥಿರವಾಗಿದೆ ಎಂಬ ಈಗ ಆರೋಗ್ಯ ಅಧಿಕಾರಿಗಳು ಈಗ ತಾನೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಗೌತಮ್. ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.